ಸದಾ ನಿರಸ್ತಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರತಂ ತಮತೇತಮತೇತ ಸತ್ಯಂ ವೈಪಾಯಿನೋ ವಿರಹಕಾ ಕರ್ಣಾಚಿ ಭಾವ ಪುತ್ರೇತಿ ಅನ್ಯತಯಾ ತನೋ ದಿನೇತು ಸಂತರ್ಪಭೂತ ಹೃದಯಂ ಮುನಿನಾಂತವೇತಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಸ್ವಸ್ತಿ ಸುತಾಂ ಯಾರೇ ಒಬ್ಬ ವ್ಯಕ್ತಿ ಮುಕ್ತಿಗಾಗಿ ಬಯಸುವವನು ಋಷಭದೇವನ ಯೋಗದ ಎತ್ತರವನ್ನು ಹೊಂದಲಾರ. ಅವನು ಪ್ರಯತ್ನಿಸಿದ್ರೂ ಕೂಡ ಅದು ಸಾಧ್ಯವಾಗದೇ ಇರುವಂಥದ್ದು. ಯಾಕೆಂದ್ರೆ ಆ ಅಣಿಮಾದಿ ಅನೇಕ ಸಿದ್ಧಿಗಳನ್ನ ಋಷಭದೇವ ಮೀರಿ ಬೆಳೆದಿದ್ದ. ಅದನ್ನ ಯಾವತ್ತೂ ಕೂಡ ತನಗೆ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳೇ ಇಲ್ಲ. ಮತ್ತೆ ಆ ಸಿದ್ಧಿಗಳೆಲ್ಲ ಅವನ ಹತ್ರ ಡೊಗ್ಗು ಸಲಾಮ ಹಾಕಿ ನಮ್ಮನ್ನ ಬಳಸಿ ಅಥವಾ ನಮ್ಮನ್ನ ನೀವು ಉಪಯೋಗಿಸಿಬಿಟ್ರೆ ನಮ್ಗೊಂದು ಜೀವನದ ಭಾಗ್ಯ ಅಂತನ್ನುವ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ರು. ಆದ್ರಿಂದ ಆ ದೇವತೆಗಳಿಗೆಲ್ಲ ದೇವರ ಹತ್ತಿರದಲ್ಲಿ ತಮ್ಮ ಸಿದ್ಧಿಯನ್ನ ಪ್ರದರ್ಶಿಸುವುದು ಒಂದು ಗುಣ ಆಗಿತ್ತಾದ್ರೂ ಅವನು ಅದನ್ನ ಯಾವತ್ತೂ ಬಳಸಿಕೊಳ್ಳಿಲ್ಲ. ಅದೇ ಕೆಲವೊಂದ್ಸರ್ತಿ ಲೋಕದಲ್ಲಿ ಭಗವಂತನ ಆದೇಶ ಇದ್ದಾಗ ಮಾತ್ರ ಆ ಸಿದ್ಧಿಗಳನ್ನು ಅವ್ರು ಬಳಸಿಕೊಳ್ತಾರೆ ಅಂತ ಒಟ್ಟು ತಾತ್ಪರ್ಯ. ವೇದಗಳ ತಿಳುವಳಿಕೆಯಲ್ಲಿ ಪ್ರಪಂಚದ ಬಗ್ಗೆ ಗೊತ್ತಿರಬೇಕಾದ ಅಂಶದಲ್ಲಿ ಜ್ಞಾನಿಗಳನ್ನ ನೋಡಿಕೊಳ್ಬೇಕಾದ ರೀತಿಯಲ್ಲಿ ಗೋವುಗಳಿಗೆ ಆಶ್ರಯ ಕೊಡುವ ವಿಷಯದಲ್ಲಿ ನಮಗೆ ಋಷಭದೇವನ ಚರಿತ್ರೆ ಅತ್ಯಂತ ಮಹತ್ತರವಾದದ್ದು. ಇಹಸ್ಮ ಸಕಲ ದೇವ ಲೋಕ ಬ್ರಾಹ್ಮಣ ಗವಾಂ ಪರಮ ಗುರೋ ಭಗವತಃ ವೃಷಭಾಕ್ಯಸ್ಯ ವಿಶುದ್ಧ ಚರಿತಂ ಪುಂಸಾಂ ಸಮಸ್ತ ದುಷ್ಚರಿತಾಧಿಹರಣಂ ಪರಮ ಮಹಾಮಂಗಳಾಯತನಮಿದಮನು ಅನುಶ್ರದ್ಧಯೋಪಚಿತಯ ಅನುಶ್ರೋ ಅನುಶೃಣೋತ್ಯಶ್ರಾವಯತಿ ವಾ ಅವಹಿತೋ ಭಗವತಿ ತಸ್ಮಿನ್ ವಾಸುದೇವೇ ಏಕಾಂತತೋ ಭಕ್ತಿರನಯೋಪಿ ಅನಯೋ ಅಪಿ ಸಮನುವರ್ತತೆ. ಭಗವಂತನ ಋಷಭದೇವನ ವಿಶುದ್ಧವಾದ ಚರಿತೆಯನ್ನು ಮನುಷ್ಯರ ಸಮಸ್ತ ದುಶ್ಚರಿತಗಳನ್ನು ಅಪಹರಿಸುವ ನಾಶ ಮಾಡುವ ಪರಮ ಮಂಗಳಮಯವಾಗಿರುವಂತಹ ಜೀವನವನ್ನ ಒದಗಿಸುವ ಅತ್ಯಂತ ಶ್ರದ್ಧೆಯಿಂದ ಸಂಪಾದಿಸಿದಂತಹ ಈ ಸಿದ್ಧಿಗಳಿಗೆ ಇನ್ನಷ್ಟು ಹೆಚ್ಚಿನ ಬಲವನ್ನ ತುಂಬುವ ಈ ಕಥೆಯನ್ನು ಯಾರು ಮತ್ತೆ ಮತ್ತೆ ಕೇಳ್ತಾ ಇರ್ತಾನೋ ಅಂಥವನಿಗೆ ಭಗವಂತನಲ್ಲಿ ಏಕಾಂತ ಭಕ್ತಿ ಅನ್ನೋದು ನಿಶ್ಚಯವಾಗಿ ಏಕಾಂತತಃ ಭಕ್ತಿ ಅನಯೋರಪಿ ಸಮನುವರ್ತದೆ. ನಿರಂತರವಾಗಿ ಕೇಳಿದವನಿಗೂ ಹೇಳಿದವನಿಗೂ ಇಬ್ಬರಿಗೂ ಕೂಡ ಅದು ಶ್ರೇಷ್ಠವಾಗಿ ಲಭ್ಯವಾಗುತ್ತೆ. ಯಸ್ಯಾಮೇವ ಕವಯ ಆತ್ಮಾನಂ ಅವಿರತ ವಿವಿಧ ಬ್ರಜಿನ ಸಂಸಾರ ಪರಿತಾಪ ಪರಿತಾಪ ಉತಪ್ಯಮಾನಸ್ಯ ಉಪತಪ್ಯಮಾನಂ ಅನುಸವನಂ ಸ್ನಾಪಯಂತಹ ತಯೈವ ಪರಯಾ ನಿವೃತ್ಯ ವ್ಯಾಪವರ್ಗಿಕಮಾತ್ಯಂತಿಕಂ ಪರಮ ಪುರುಷಾರ್ಥಮಪಿ ಸ್ವಸಮಯಾದಿತಂ ನೋ ಏವ ಅದ್ರಿಯ ಆದ್ರಿಯಂತೆ ಭಾಗವತತ್ವೇನೈವ ಪರಿಸಮಾಪ್ತ ಸರ್ವಾರ್ಥಃ. ನಿರಂತರವಾಗಿ ಬರುವ ನಾನಾ ರೀತಿಯ ಪಾಪಜನ್ಯವಾದ ಸಂಸಾರದ ಚಕ್ರದ ತುಳಿಯಲ್ಲಿ ತೇಯುವಂತಹ ಮನಸ್ಸನ್ನು ಏಕಾಂತ ಭಕ್ತಿಯತ್ತ ಸಾಗಿಸುವುದಕ್ಕೆ ಈ ಕಥೆಗಳು ಬಹಳ ಉತ್ತಮವಾದದ್ದು. ಈ ಚರಿತ್ರೆ ಅಂತ ಅನ್ನೋದು ಜೀವನಕ್ಕೆ ಅತ್ಯಂತ ಹತ್ತಿರವಾದದ್ದು. ಮುಖ್ಯವಾಗಿ ಮನುಷ್ಯನಿಗೆ ಬೇಕಿರುವುದು ಸ್ವರೂಪ ಸುಖ, ತನ್ನೊಳಗೆ ಇದೆ ಸುಖ, ಎಲ್ಲೋ ಹೊರಗಿನಿಂದ ತರುವುದಲ್ಲ. ಒಳಗಿರುವ ಸುಖವನ್ನೇ ಎಚ್ಚರಗೊಳಿಸುವಂತಹ ಕೆಲಸವನ್ನ ಮಾಡಿಕೊಳ್ಳುವುದೇ ಜ್ಞಾನಿಗಳಿಗೆ ಮಹಾ ಟಾಸ್ಕ್. ಅವರು ಮೋಕ್ಷ ಸುಖ ಬೇಡ ಅಂತ ಹೇಳಿದ್ರು ಅದು ಬಂದೇ ಬರುತ್ತೆ. ಪರಮಾತ್ಮನನ್ನ ಬಯಸಿದ್ಮೇಲೆ ಅದು ಅದ್ರ ಜೊತೆಗೆ ಇರುತ್ತೆ.
ಕೆಲವೊಮ್ಮೆ ಲೋಕದಲ್ಲಿ ನಮಗೆ ಸುಖ ಬೇಕು ಅಂತ ಬಯಸೋರು ಇರ್ತಾರೆ, ಆದ್ರಿಂದ ಅದಕ್ಕೋಸ್ಕರ ದೇವರು ಬೇಕು ಅಂತ ಕೇಳುವರು ಕೆಲವರು ಇಬ್ರು ಭಕ್ತರೆ. ಆದ್ರೆ ಭಗವದ್ ಭಕ್ತಿಯಿಂದ ಸ್ವಯೋಗ್ಯವಾದ ಪೂರ್ಣ ಸುಖವನ್ನ ಏನೇ ಆದ್ರೂ ಕೂಡ ಅವನು ಮುಕ್ತಿಯಲ್ಲೇ ಹೊಂದುತ್ತಾನೆ, ಅವನಿಗೆ ಇಲ್ಲೇ ಮಧ್ಯದಲ್ಲಿ ಎಲ್ಲವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ರಾಜನ್ ಪತಿರ್ ಗುರುರಲಂ ಭವತಾಂ ಯದೂನಾಂ ದೇವ ಸ್ತ್ರೀಯ ಕುಲಪತಿ ಸ್ವಕ ವಚ ಕಿಂಕರೋ ವಹ ಅಸ್ತ್ವೇವ ಮಂಗ ಭಗವಾನ್ ಭಜತಾಂ ಮುಕುಂದೋ ಮುಕ್ತಿಂ ದದಾತಿ ಕರೆಹಿತ್ ಮನ ಯೋಗ ಭಕ್ತಿ ಯೋಗಂ. ಓ ಪರೀಕ್ಷಿತ್ ರಾಜನೇ, ಶ್ರೀಕೃಷ್ಣ ಪಾಂಡವರಿಗೆ ಯಾದವರಿಗೆ ರಕ್ಷಕನಾಗಿದ್ದ, ಮುಖ್ಯವಾಗಿ ಗುರುವಾಗಿದ್ದ. ಒಂಥರ ಗುರುಕುಲ ಇದ್ರೆ ಅದಕ್ಕೆ ಕುಲಪತಿಯಾಗಿದ್ದ. ತುಂಬಾ ಜನ ಮಕ್ಕಳಿದ್ದರಲ್ಲ ಅವನಿಗೆ, ಅವರೆಲ್ಲರನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಇತ್ತು. ಅದನ್ನು ಮಾಡಿದಾನೆ ಕೃಷ್ಣ. ಸುಮ್ಮನೆ ಮದುವೆ ಆಗಿ ತನ್ನ ಕೆಲಸ ಆಯ್ತು ಅಂತ ಎಲ್ಲೆಲ್ಲೂ ಬರೀ ಓಡಾಡ್ಲಿಲ್ಲ. ಅದನ್ನು ನಾ ಮುಂದೆ ಒಂದು ಕಥೆಯಲ್ಲಿ ಹೇಳ್ತಾನೆ. ಯಾರಾದ್ರೂ ಹೇಗೆ ಕೃಷ್ಣನ ದಿನಚರಿಯನ್ನ ಉಲ್ಲೇಖ ದಾಖಲೆ ಮಾಡಿದ್ದಾರೆ ಅನ್ನೋದು ಮುಂದೆ ಬರುತ್ತೆ. ಒಂದೊಂದ್ಸರ್ತಿ ಪಾಂಡವರಿಗೆ ಸೇವಕನಾಗಿಯೂ ಕೆಲಸ ಮಾಡಿದ್ದಾನೆ, ನಿನಗಂತೂ ಪಾಠನೂ ಮಾಡಿದ್ದಾನೆ. ಅದರಿಂದಾಗಿ ಅವನು ಭಕ್ತಿಯಿಂದ ಭಜಿಸುವವರಿಗೆ ಎಲ್ಲ ತರದ ಸೌಖ್ಯವನ್ನು ಕೂಡ ಕೊಡ್ಲಿಕ್ಕೆ ಸಿದ್ಧ. ಅವನು ದೂತನೂ ಆಗ್ತಾನೆ, ಸಾರಥಿಯೂ ಆಗ್ತಾನೆ, ಎಂಜಲೂ ಬೆಳೀತಾನೆ, ಪಾತ್ರನೂ ತೊಳಿತಾನೆ. ಅವನಿಗೆ ಯಾವತ್ತು ನಾನು ದೊಡ್ಡವನು ಅಂತನ್ನುವ ಹಮ್ಮು ಬಿಮ್ಮುಗಳ ನಡುವೆ ತನ್ನ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳುವ ದುರವಸ್ಥೆ ಅವನಿಗೆ ಕಾಡುದೇ ಇಲ್ಲ. ಅದು ನಮ್ಗೆ, ಅಯ್ಯೋ ನಾನು ಇಂಥ ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬಿಡಿದ್ರೆ ನಾನು ಪಾತ್ರೆ ತೊಳೆಯುದ, ನಾನು ಕೊಬ್ಬರಿ ತುರಿಯುದ, ನಾನು ಹೂವು ತುಳಸಿ ಎಲ್ಲ ಕೊಯ್ಕೊಂಡು ಬರುದ, ಎಲ್ಲ ಮನೆಯಲ್ಲಿ ಉಳಿದವರೆಲ್ಲ ಸೇವಕರು ಮಾಡಿ ಕೊಡ್ಬೇಕು, ನಾನು ಅದನ್ನ ದೊಡ್ಡ ಪ್ರಮಾಣದಲ್ಲಿ ಅದರ ಪೂಜೆಯ ವ್ಯವಹಾರವನ್ನು ಮಾಡಿಸ್ಬೇಕು ಅಂತ ಈಗ ಯೋಚನೆ ಮಾಡುತ್ತಾನೆ. ಆದ್ರೆ ಕೃಷ್ಣ ಹಾಗಿಲ್ಲ, ಮನೆಯ ಎಲ್ಲಾ ಕೆಲಸಗಳಲ್ಲೂ ಕೂಡ ಮನೆ ಮಂದಿಯ ಜೊತೆಗೆ ಸೇರಿಕೊಂಡಾಗ ಆತನ ಬದುಕಿಗೆ ಯಾವತ್ತೂ ಕೂಡ ಶ್ರೇಯಸ್ಸು ಉಂಟಾಗುತ್ತೆ. ಅದರಿಂದಾಗಿ ಶ್ರೇಯಸ್ತನವನ್ನ ಸಂಪಾದಿಸುವುದಕ್ಕಾಗಿಯೂ ಕೂಡ ಮನುಷ್ಯ ಎಲ್ಲ ಕೆಲಸಗಳನ್ನು ತನ್ನನ್ನ ಅತ್ಯಂತ ಶ್ರದ್ಧೆಯಿಂದ ತೊಡಗಿಸಿಕೊಳ್ಬೇಕು. ಅದು ಭಗವಂತನ ಪೂಜೆ ಅಂತ ಯೋಚನೆ ಮಾಡಿದ್ರೆ ಆಯ್ತು. ಮೋಸ್ಟ್ಲಿ ಒಂದು ಪೂರ್ಣವಾದ ಭಕ್ತಿಯೋಗ ಅಂತ ಸಿಗುವುದಿದ್ರೆ ಅದು ಚತುರ್ಮುಖನಿಗೆ. ದೇವರ ಕಣ್ಣಲ್ಲೇ ನೋಡುದು, ದೇವರ ಕಿವಿಯಲ್ಲೇ ಕೇಳುದು, ದೇವರ ಬಾಯಲ್ಲೇ ಮಾತಾಡುದು, ಇದೆಲ್ಲ ಅವನಿಗಾಗತ್ತೆ. ಅವನೊಬ್ಬ ಅದರ ಹತ್ತಿರದ ದೇವ್ ಹತ್ತಿರದ ವ್ಯಕ್ತಿ. ನಮ್ಗೆಲ್ಲ ಅವನು ದೇವರ ಮುಖದಲ್ಲಿ ನಿಂತ್ರೆ ನಮ್ಮ ಮುಖದಲ್ಲಿ ದೇವರು ನಿಂತಾನೆ, ಅಷ್ಟೇ ವ್ಯತ್ಯಾಸ. ಎರಡೂ ಒಂದೇ, ಆದ್ರೆ ಅದರಲ್ಲೊಂದು ಹಿರಿತನ ಇದೆ, ಅದರಲ್ಲೊಂದು ಗುಣವಿದೆ, ಅದರಲ್ಲಿ ಅವನು ದುರುಪಯೋಗ ಮಾಡಿಕೊಳ್ಳಲ್ಲ ಅನ್ನೋ ನಂಬಿಕೆ ಇದೆ. ನಮ್ಗೆ ಹಾಗೆ ಬಿಟ್ಟುಕೊಟ್ರೆ ಸ್ವಲ್ಪ ನಾವು ಎಡವಟ್ಟು ಮಾಡುದು ಸಾಧ್ಯತೆಗಳಿರ್ತವೆ. ಕೊಟ್ಟಿದ್ದಾನಲ್ಲ, ಯೂಸ್ ಮಾಡ್ಬಿಡು ಅಡುಗೆಗೆ ಒಂದ್ಸಲ, ಆಮೇಲೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಈ ರೀತಿ ಸಾಧ್ಯತೆಗಳನ್ನ ನೆನಪಿಸ್ತಾರೆ. ನಿತ್ಯಾನುಭೂತ ನಿಜಲಾಭ ನಿವೃತ್ತಿ ತೃಷ್ಣ ಶ್ರೇಯಸ್ಯ ತದ್ರಚನೆಯ ಸ್ಥಿರಸುಪ್ತ ಬುದ್ಧೇ ಲೋಕಸ್ಯ ಯಃ ಕರುಣಯ ಅಭಯಮಾತ್ಮಲೋಕಂ ಆಖ್ಯಾನ್ ಆಖ್ಯಾನ್ ನಮೋ ಭಗವತೆ ಋಷಭಾಯ ತಸ್ಮೈ. ಬಾಹ್ಯದ ವಿಷಯಾಭಿಲಾಷಗಳನ್ನೆಲ್ಲ ತೊರೆದು ಋಷಭದೇವ ಹೇಗೆ ಬದುಕಿದನೋ ಅದು ನಮಗೊಂದು ಪಾಠ. ಅವತಾರದ ಎಲ್ಲ ಸಂಗತಿಗಳು ನಮಗೆ ಬಿಡಿಸಿ ಹೇಳುವುದಿಲ್ಲ. ಅದು ಕೆಲವೊಂದ್ಸರ್ತಿ ಬಹಳ ಗುಟ್ಟುಗುಟ್ಟಾಗಿ ಸಂಗತಿಗಳು ನಮ್ಮ ಮುಂದೆ ಏನೋ ಹೇಳದಾಗಿರುತ್ತೆ, ಆದ್ರೆ ಕೆಲವೊಮ್ಮೆ ಏನು ಗೊತ್ತೇ ಆಗುದಿಲ್ಲ. ಅದು ಆ ಕಾಲದ ಎದುರುಗಡೆ ಇದ್ದವರಿಗೆ ಒಂದು ಪ್ರತ್ಯೇಕ ಪಾಠ ಇರುತ್ತೆ, ಅವ್ರಿಗೆ ಅದು ಗೊತ್ತಾಗಿರುತ್ತೆ, ಅವರದನ್ನ ದಾಖಲೆ ಮಾಡಿ ಇಟ್ಟಿರುವುದಿಲ್ಲ. ಕೆಲವೊಂದ್ಸರ್ತಿ ಶಿಷ್ಯರ ಮೂಲಕ ಪರಂಪರೆಯಲ್ಲಿ ಆಚರಣೆಯಲ್ಲಿ ಬಂದಿರುತ್ತೆ, ಬಿಟ್ರೆ ನೇರವಾಗಿ ಅದು ಬಾಯಿ ಬಾಯಿಗೆ ಬಂದು ನಮ್ಮ ಕಿವಿಗೆ ಬಿದ್ದಿರಬಹುದು, ಬಿಟ್ರೆ ಕೆಲವೊಮ್ಮೆ ಉಲ್ಲೇಖ ಮಾಡುವುದಿಲ್ಲ. ಆದ್ರೆ ಒಂದಂತೂ ಸತ್ಯ, ಸಜ್ಜನರಿಗೆ ಮೋಕ್ಷದ ಅಭಿಲಾಷೆ ಇದ್ದಾಗ ಮೋಕ್ಷಕ್ಕೆ ವಿರೋಧಿಯಾದ ಕರ್ಮಗಳಿಂದ ಹೊರಬರುವುದು ಹೇಗೆ? ಅನಾದಿ ಕಾಲದ ಅಜ್ಞಾನದ ನಿದ್ರೆಯಲ್ಲಿ ಮುಳುಗಿರುವುದರಿಂದ ಋಷಭದೇವ ಆ ಸಂಸಾರದ ಭಯವನ್ನು ಕಳೆಯುವುದಕ್ಕೋಸ್ಕರನೇ ನನ್ನ ನೆನಪು ಮಾಡಿಕೊಳ್ಳಿ, ನಿಮಗೆ ಆ ಭಯದಿಂದ ನೀವು ಪಾರಾಗ್ತೀರಿ. ಋಷ ಅಂದ್ರೆ ಧರ್ಮ, ಧರ್ಮದ ಬೆಳಕಾಗಿ ಋಷಭ ನಮಗೆ ಒದಗಿ ಬರ್ತಾನೆ ಅಂತ ಋಷಭದೇವನಿಗೆ ಭಗವತೆ ಋಷಭಾಯ ತಸ್ಮೈ ನಮಃ. ಋಷಭನಿಗೆ ನನ್ನ ಮತ್ತೆ ಮತ್ತೆ ನಮಸ್ಕಾರ ಅನ್ನುವಲ್ಲಿಗೆ ಶ್ರೀಮದ್ ಭಾಗವತದ 5ನೇ ಸ್ಕಂಧದ 6ನೇ ಅಧ್ಯಾಯದ ಮುಗಿತಾಯ. 7ನೇ ಅಧ್ಯಾಯ ಮುಂದೆ ಭರತ ಚಕ್ರವರ್ತಿಯ ರಾಜ್ಯಭಾರದ ಕಥೆಯನ್ನು ಹೇಳುತ್ತೆ.
ಭರತಸ್ತು ಮಹಾಭಾಗವತೋ ಯಥಾ ಭಗವತಾ ಅವನಿತಳ ಪರಿಪಾಲನಾಯ ಸಂಚಿಂತಿತಸ್ತದನುಶಾಸನ ಪರಃ ಪಂಚಜನೀಂ ವಿಶ್ವರೂಪ ದುಹಿತರಂ ಉಪಯೇಮೇ. ಶುಕಮುನಿಗಳು ಕಥೆಯನ್ನು ಮುಂದುವರಿಸ್ತಾರೆ. ಮಹಾಭಾಗವತ ತುಂಬಾ ಭಗವತ್ ಭಕ್ತಿಯನ್ನು ಹೊಂದಿದರು, ಯಾಕಂದ್ರೆ ತಂದೆಯಿಂದ ಉಪದೇಶ ಪಡೆಯುವಂತ ದೊಡ್ಡ, ಕೆಲವೊಂದ್ಸರ್ತಿ ತಂದೆ ಉಪದೇಶ ಕೊಟ್ಟರು ಮಕ್ಕಳು ಕೇಳುದೇ ಇಲ್ಲ, ಏನೋ ಹೇಳ್ತಿರ್ತಾನೆ, ಹಾಡಿದ್ದನ್ನೇ ಹಾಡ್ತಾ ಇರ್ತಾನೆ ಕಿಸ್ಪಾಯಿದಾಸ ಅಂತ ಬೈಕೋತಾ ಇರ್ತಾರೆ. ಆದ್ರೆ ಕೇಳುವ ಮಕ್ಕಳು ಕೆಲವೊಮ್ಮೆ ಇದ್ದು ಬಿಟ್ರೆ ಅಪ್ಪನಿಗಾಗೋ ಖುಷಿ ಒಂದಾದ್ರೆ ಅಪ್ಪನಿಂದ ಪಡೆದ ಲಾಭ ಅದು ಹೇಳತೀರದ್ದು. ಭರತ ಅಂತ ಲಾಭವನ್ನು ಪಡೆದು ಹೇಗೆ ಋಷಭದೇವ ತನ್ನ ಅಧಿಕಾರದಲ್ಲಿರುವಾಗ ಭೂತಾಳವನ್ನ ಆಳುವುದಕ್ಕಾಗಿ ಏನೆಲ್ಲ ಪ್ರಕ್ರಿಯೆಗಳನ್ನ ನಡೆಸಿದ್ದ ಅದನ್ನ ಭರತನು ಅಳವಡಿಸಿಕೊಂಡ. ಅಳವಡಿಸಿಕೊಂಡಾಗ ಋಷಭದೇವ ಗಮನಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿದ. ಪಟ್ಟಾಭಿಷೇಕ ಮಾಡಿ ವಿಶ್ವರೂಪನ ಮಗಳಾದ ಪಂಚಜನೀಂ ವಿಶ್ವರೂಪ ದುಹಿತರಂ ಉಪಯೇಮಿ, ಪಂಚಜನೀ ಅನ್ನುವ ಹೆಸರಿನ ವಿಶ್ವರೂಪನ ಮಗಳನ್ನ ಭರತ ವಿವಾಹವಾದ. ತಸ್ಯಾಂ ಉ ಹವ ಆತ್ಮಜಾನ್ ಕಾರ್ಸ್ನೇನ ಅನುರೂಪಮಾತ್ಮನ ಪಂಚಜನಯಾಮಾಸ. ಪಂಚಜನಿಯಲ್ಲಿ ಅವಳ ಹೆಸರು ನೋಡಿ, ಐದು ಹೆತ್ತವಳು ಅಂತ, ಐದು ಹೆತ್ತಲು. ಪಂಚ ಜನಂ ಪಂಚಜನಯಾಮಾಸ ಭೂತಾದಿರಿವ ಭೂತ ಸೂಕ್ಷ್ಮಾಣಿ ಸುಮತಿಂ ರಾಷ್ಟ್ರಭೃತಿಂ ರಾಷ್ಟ್ರಭೃತಂ ಸುದರ್ಶನಂ ಆವರಣಂ ಧೂಮ್ರಕೇತುಮಿತಿ. ಐದು ಜನ ಹುಟ್ಟಿದ್ರು, ಸುಮತಿ, ರಾಷ್ಟ್ರಭೃತ್, ಸುದರ್ಶನ, ಆವರಣ, ಧೂಮ್ರಕೇತು, ಇವರೈದು ಜನ ಭರತನ ಮಕ್ಕಳು. ಅವಳ ತಾಯಿ ಹೆಸರು ಪಂಚಜನಿ, ಹುಟ್ಟಿದವರು ಐದು ಜನ. ನೆನ್ಪಿಟ್ಕೊಳ್ಳಿಕ್ ಸುಲಭ ಇದೆಲ್ಲ. ಈ ಭಾಗಗಳೇನು ಅಂದ್ರೆ, ಭರತನಿಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ, ಅಂದ್ರೆ ಪಂಚಜನಿ ಆದ್ರೂ ಒಂದು ನೆನ್ಪಿರ್ಬೇಕು. ಪಂಚಜನಿ ನೆನ್ಪಿದ್ರೆ ಐದು ಜನ ಮಕ್ಕಳು ನೆನ್ಪಿರುತ್ತೆ, ಅಥವಾ ಐದು ಜನ ಮಕ್ಕಳು ಅಂತ ನೆನ್ಪಿದ್ರೆ ಪಂಚಜನಿನೂ ನೆನ್ಪಾಗುತ್ತೆ. ಎಲ್ಲನೂ ನೆನ್ಪು ಮಾಡ್ಕೊಳ್ಬೇಕು ಅಂದ್ರೆ ಪುಸ್ತಕ ನಾರದ್ದು ತಲೆಯಲ್ಲಿ ತುಂಬಿಸ್ಬೇಕಷ್ಟೇ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ, ಭೂತಾದಿರುವ ಭೂತ ಸೂಕ್ಷ್ಮಾಣಿ. ಭೂತಗಳಿಂದ ಹೇಗೆ ಭೂತ ಸೂಕ್ಷ್ಮಗಳು ಹುಟ್ಟುತ್ತಾವೋ ಹಾಗೆ ಅಂತ. ಭೂಮಿಯಿಂದ ಗಂಧ, ನೀರಿನಿಂದ ರಸ, ಗಾಳಿಯಿಂದ ಸ್ಪರ್ಶ, ಬೆಳಕಿನಿಂದ ಬೆಂಕಿಯಿಂದ ಬೆಳಕು ಅಥವಾ ರೂಪ, ಆಕಾಶದಿಂದ ಶಬ್ದ, ಹೇಗೋ ಹಾಗೆ ಐದು ಜನ ಮಕ್ಕಳಂದ್ರೆ ಬಹಳ ಸೂಕ್ಷ್ಮ ವ್ಯಕ್ತಿಗಳು ಅಂತ ಅರ್ಥ. ಒಂದು ಮತ್ತು ಒಳ್ಳೆ ರೀತಿಯಿಂದ ಚಟುವಟಿಕೆಯಿಂದ ಕೂಡಿದವರು ಅಂತ ಅರ್ಥ. ಅವನು ಯಾವ ಭೂಮಿಯನ್ನು ಆಳ್ತಿದ್ದ ಅಂದ್ರೆ, ಅಂಜನಾಭಂ ನಾಮ ಏತದ್ವರ್ಷಂ ಭಾರತಮಿತಿ ಯದ್ ಯತ ಆರಭ್ಯ ವ್ಯಪತಿಷಂತಿ. ಯಾರಿಂದ ಮುಂದೆ ಅಂಜನಾಭ ಅನ್ನುವ ಹೆಸರಿನ ಭೂಭಾಗಕ್ಕೆ ಭಾರತ ಅನ್ನುವ ಹೆಸರು ಬಂತೋ ಅವನ ಆಳ್ವಿಕೆಯ ಬಗ್ಗೆ ನಮಗೆ ಹೇಳಲಿಕ್ಕೆ ಪದಗಳಿಲ್ಲ. ಯೋಚನೆ ಮಾಡಿ, ಒಬ್ಬನ ಹೆಸರಿನಿಂದಲೇ ಒಂದು ದೇಶಕ್ಕೆ ಬದಲಾವಣೆಯ ಪರ್ವ ಬರುತ್ತೆ ಅಂದ್ರೆ ಅವನು ಎಷ್ಟು ಪ್ರಭಾವ ಬೀರಿರ್ಬೇಕು. ನಮ್ಮಲ್ಲಿ ಇವತ್ತು ನಮ್ಮ ಊರಿನ ಒಂದು ರಸ್ತೆಯಲ್ಲಿ ನಮ್ಮ ಯಾರೋ ಒಬ್ಬರದ್ದು ಹೆಸರು ಬರಬೇಕು ಅಂತ ನಾವೇ ಪ್ರಯತ್ನ ಪಟ್ಟು ಸೈನ್ ಹಾಕ್ಸಿ ತಗೊಂಡೋಗಿ ತಹಸೀಲ್ದಾರ್ ಹತ್ರ ಕೊಟ್ಟು ಅವರು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮಾತಾಡಿ ಅದಿನ್ನೇನೋ ದೊಡ್ಡ ಸರ್ಕಾರದ ಇಲಾಖೆಗೆ ಹೋಗಿ ನೋಡಿದ್ರೆ ಆಮೇಲೆ ಹೆಸರು ಯಾರದ್ದು ಇರುತ್ತೆ, ಇನ್ಯಾರದೋ ಹೆಸರಲ್ಲಿ ಅದು ಕೊನೆಗೆ ಬಂದ್ಬಿಡುತ್ತೆ. ಕೊನೆಗೆ ಜಗಳ ಆಡೋರಿದ್ರೆ ಕೆಲವೊಂದ್ಸರ್ತಿ ಸ್ವಲ್ಪ ಹೊತ್ತು ಜಗಳ ಆಗುತ್ತೆ, ಮೂರನೇ ಅವನು ಬಂದು ನನ್ನ ಹೆಸರು ಇಟ್ಬಿಡೋಣ, ಇವ್ರು ಇಬ್ರದ್ದು ಗಲಾಟೆ ಇದೆ ಬೇಡ ಅಂತ ಬಿಟ್ಬಿಡ್ತಾರೆ. ಕೆಲವೊಂದು ಬೇಕು ಅಂತ ಇಬ್ರದ್ದು ಗಲಾಟೆ ಮಾಡಿಸ್ತಾರೆ, ಯಾಕೆಂದ್ರೆ ಅವ್ರಿಗೆ ಇನ್ನೊಂದೇನೋ ಐಡಿಯಾ ಇರುತ್ತೆ. ಆದ್ರೆ ಇಲ್ಲಿ ಯಾವ ಜಗಳವೂ ಇಲ್ಲದೆ ಪ್ರಜೆಗಳೇ ತಮ್ಮ ನೆಲವನ್ನ ಭಾರತ ಅಂತ ಕರೆಯುವಷ್ಟು ಆತ್ಮೀಯತೆ ಭರತನ ಆಳ್ವಿಕೆಯಲ್ಲಿ ಇತ್ತು. ಸಹಿ ಬಹುವಿನ್ ಮಹೀಪತಿ ಪಿತೃಪಿತಾಮಹವತ್ ಗುರುವತ್ಸಲತೆಯ ಸ್ವೇ ಸ್ವೇ ಕರ್ಮಣಿ ವರ್ತಮಾನ ಪ್ರಜಾ ಪರ್ಯಪಾಲಯತ್. ಭರತ ಚಕ್ರವರ್ತಿ ಪ್ರಾಜ್ಞ, ತಂದೆ ತಾತಂದಿರ ಸ್ವವಿಹಿತ ಕರ್ಮಾಚರಣೆಯಿಂದ ಪ್ರಜೆಗಳನ್ನು ಹೇಗೆ ಬಹುವಾತ್ಸಲ್ಯದಿಂದ ಅವ್ರು ನೋಡ್ಕೊಳ್ತಿದ್ರು ಹಾಗೆ ಇವನು ಕೂಡ ಪಾಲನೆ ಮಾಡಿದ. ಈಜೇ ಚ ಭಗವಂತಂ ಯಜ್ಞ ಪುರುಷಂ ಕ್ರತುಭಿ ಉಚ್ಚಾವಚೈ ಶ್ರದ್ಧೆಯ ಆಹಿತಾಗ್ನಿ ಅಗ್ನಿಹೋತ್ರ ದರ್ಶ ಪೂರ್ಣ ಮಾಸ ಮಾಸಂ ಚಾತುರ್ಮಾಸ್ಯ ಪಶು ಸೋಮಾದೀನಾಂ ಸೋಮಾನಾಂ ಪ್ರಕೃತಿ ವಿಕೃತಿ ವಿಕೃತಿಭಿ ಅನುಸವನಂ ಚಾತುರ್ಹೋತ್ರ ವಿಧಿನ. ಶ್ರದ್ಧೆಯಿಂದ ಅಗ್ನಿಧಾನ ಮಾಡಿ ಅಗ್ನಿಹೋತ್ರ ದರ್ಶಪೂರ್ಣ ಚಾತುರ್ಮಾಸ್ಯ ಪಶು ಸೋಮ ಅನ್ನುವ ಯಾಗಗಳ ಕೆಲವು ಮೂಲ ಯಾಗ ಇರುತ್ತೆ, ಅದರಿಂದ ಆಮೇಲೆ ಹುಟ್ಟಿದ್ರೆ ಅದನ್ನು ವಿಕೃತಿ ಅಂತ ಕರೀತಾರೆ. ಪ್ರಕೃತಿ ವಿಕೃತಿ ವಿಕೃತಿ ಬಿಹಿ ಅನುಸವನ, ಮೂರು ಹೊತ್ತು ಸವನದ
ಕಾಲ, ಪ್ರಾತಃ ಸವನ, ಮಧ್ಯಂದಿನ ಸವನ, ಸಾಯಂ ಸವನ ಅಂತ. ಬೆಳಗ್ಗೆ ಒಂದಿಷ್ಟು ಯಜ್ಞದ ಮಂತ್ರಗಳಿರ್ತವೆ, ಸ್ತೋತ್ರಕ್ಕೆ ಶಂಸನ ಮಂತ್ರಗಳು ಅಂತ ಹೇಳ್ತಾರೆ ಅದನ್ನ. ಮಧ್ಯಾಹ್ನಕ್ಕೆ ಕೆಲವು ಶಂಸನ ಮಂತ್ರಗಳಿರ್ತವೆ, ಹೀಗೆ ಸಾಯಂ ಶಂಸನ ಮಂತ್ರಗಳಿರ್ತವೆ. ಇದು ಮೂರು ಕಾಲದ ತ್ರಿಕಾಲ ಪೂಜೆ, ವೇದ ಹೇಳಿದ ತ್ರಿಕಾಲ ಪೂಜೆ. ಆ ವೇದ ಹೇಳಿದ ತ್ರಿಕಾಲ ಪೂಜೆಯ ಕ್ರಮದಲ್ಲಿ ಯಜ್ಞ ಯಾಗಾದಿಗಳ ಜೊತೆಗೆ ಭಗವಂತನನ್ನು ತಪ್ಪದೆ ಕಾಲಕಾಲಕ್ಕೆ ಸರಿಯಾಗಿ ಆರಾಧನೆ ಮಾಡಿದ. ಸಂಪ್ರಚರತ್ಸು ನಾನಾ ಯೋಗೇಶು ವಿರಚಿತಾಂಗ ಕ್ರಿಯೇಶು ಅಪೂರ್ವಂ ಯತ್ತತ್ ಕ್ರಿಯಾಫಲಂ ಧರ್ಮಾಖ್ಯಂ ಪರಬ್ರಹ್ಮಣಿ ಯಜ್ಞ ಪುರುಷೇ ಸರ್ವದೇವತಾ ಲಿಂಗಾನಾಂ ಮಂತ್ರಾಣಾಂ ಅರ್ಥನಿಯಾಮಕತೆಯ ಸಾಕ್ಷಾತ್ ಕರ್ತರಿ ಪರದೇವತಾಯಾಂ ಭಗವತಿ ವಾಸುದೇವೇ ಏವ ಭಾವಯಾನಃ ಆತ್ಮನೈಪುಣ್ಯಂ ಆತ್ಮನೈಪುಣ್ಯಂ ಹೃದಿತ ಕಷಾಯೋ ಹವಿಷ್ಯರ್ಧ್ವ ಅಧ್ವರ್ಯು ಅಧ್ವರ್ಯುಭಿ ಗೃಹ್ಯಮಾಣೇಷು ಚ ಯಜಮಾನೋ ಯಜ್ಞಬಾಹೋ ಯಜ್ಞಭಾಜೋ ದೇವಾಂಸ್ತಾನ್ ಪುರುಷಾವಯವೇ ಪುರುಷಾವಯೇಷು ಅಧ್ಯಭಾವಯತ್ ಹೋತೃ ಅಧ್ವರ್ಯು ಉದ್ಗಾತೃ ಬ್ರಹ್ಮ ಅಂತ ನಾಲ್ಕು ಯಜ್ಞಕ್ಕೆ ಸಂಬಂಧಪಟ್ಟ ಪ್ರಧಾನ ವ್ಯಕ್ತಿಗಳು. ಇವರಲ್ಲಿ ಮತ್ತೆ ಒಬ್ಬೊಬ್ಬರಲ್ಲಿ ನಾಲ್ಕು ನಾಲ್ಕು ವಿಧ ಇದೆ ಅಂತ ಅನ್ನೋದನ್ನ ಭಾವ ಪ್ರಕಾಶಿಕೆಯಲ್ಲಿ ಮಧ್ವ ವಿಜಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಒಟ್ಟು 16 ಜನ ಸೇರಿ ನಡೆಯುವ ಋತ್ವಿಜರಿಂದ ಏನು ಯಾಗ ನಡೆಯುತ್ತೆ, ಆ ಯಾಗದ ಉಪಾಂಗಗಳು ಅಂಗಗಳು ಇದೆಲ್ಲದಕ್ಕೂ ಕೆಲವು ಮುಖ್ಯವಾದ ಪುಣ್ಯ ಭಾಗ ಇದೆ. ಅದನ್ನೆಲ್ಲವನ್ನು ಕೂಡ ಭರತ ಅನಾಯಾಸವಾಗಿ ಯಜ್ಞದ ಭಾಗವಾಗಿ ಪಡೆದ. ಮುಖ್ಯವಾಗಿ ಅವನಿಗೆ ಯಜ್ಞ ಎಲ್ಲ ನಡೆಸಬೇಕಾದ್ರೆ ವಾಸುದೇವನಲ್ಲಿಯೇ ಮನಸ್ಸಿತ್ತು. ಯಾಕೆಂದ್ರೆ ಅವನೇ ಯಜ್ಞೋ ಯಜ್ಞ ಪುಮಾಂಶ್ಚೈವ ಯಜ್ಞೇಶೋ ಯಜ್ಞ ಭಾವನ ಅಂತ ಭಗವಂತನನ್ನ 5 ರೂಪಗಳಿಂದ ಯಜ್ಞದಲ್ಲಿ ಆವಾಹನೆ ಮಾಡುವಂತದ್ದಿದೆ. ಆ ಮಹಿಮೆಯನ್ನ ಅರಿತವರಾಗಿ ಓ ಶ್ರಾವಯ ಅಸ್ತು ಶ್ರೌಷಟ್ ಯಜ ಯೇ ಯಜಾಮಹೇ ಅನ್ನುವ ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಹೂಯತೆ ಚ ಪುನರ್ದ್ವಾಭ್ಯಾಂ ತಮೇ ವಿಷ್ಣು ಪ್ರಸೀದತು ಅಂತ ಇದೆಲ್ಲ ಯಜ್ಞಕ್ಕೆ ಸಂಬಂಧಪಟ್ಟ ಕೆಲವು ರಹಸ್ಯಗಳು. ಅದು ಬರೀ ನಾಲ್ಕರಿಂದ ಐದರಿಂದ ಹೋಮಿಸುವ ಓ ವಿಷ್ಣುವೇ ನಿನಗೆ ನಮಸ್ಕಾರ ಅಂತ ಅಷ್ಟು ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಅದು ಏನು ಅಂತ ಮತ್ತೆ ಬೇರೆ ಕಡೆಯಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅವನು ಅದನ್ನೆಲ್ಲ ತಿಳ್ಕೊಂಡು ದೇವತೆಗಳನ್ನ ಕರೆದು ಪರದೇವತೆಯಾದ ನಾರಾಯಣನ ಜೊತೆ ಜೊತೆಗೆ ಅವರನ್ನೂ ಕೂಡ ಗೌರವಿಸಿ ತನ್ನೆಲ್ಲ ಪಾಪಗಳನ್ನು ಕಳಚಿಕೊಂಡು ಯಾರ್ಯಾರು ಯಾವ್ಯಾವ ಕರ್ಮದ ವ್ಯವಸ್ಥೆಯಲ್ಲಿ ಸರಿಯಾಗಿ ನಿರ್ವಹಣೆ ಮಾಡಿದ್ರೋ ಅವರನ್ನೆಲ್ಲ ಗೌರವಿಸಿ ತನಗೆ ಭಗವಂತನ ನಡುವಿನ ಸಂಪರ್ಕ ಸೇತುವಾಗಿರುವ ಋತ್ವಿಜರನ್ನ ಅತ್ಯಂತ ಹಚ್ಚಿಕೊಂಡ. ಮತ್ತೆ ಎಚ್ಚರ ಇತ್ತು, ಇಷ್ಟಿದ್ದಾಗಲೂ ಪರಮ ಪುರುಷನಾದ ವಾಸುದೇವನ ಅಂಗಗಳಲ್ಲಿ ಆಶ್ರಯಿಸಿಕೊಂಡವರಷ್ಟೇ ಹೊರತು ಈ ದೇವತೆಗಳು ಉಳಿದವರೆಲ್ಲ ಪರಮ ಪುರುಷನಾಗಿ ಪರಮಾತ್ಮನೇ ಇರುವಂತದ್ದು ಅಂತ ಉದ್ದೇಶ ತ್ಯಾಗ ಮಾಡಿ ಯಜ್ಞವನ್ನು ಮುಗಿಸಿದ. ಹೀಗೆ ಅನುಸಂಧಾನದಿಂದ ಭರತ ಚಕ್ರವರ್ತಿ ಮಾಡಿದಂತಹ ಯಾಗಗಳ ಕರ್ಮ ಒಂದೊಂದು ಕೂಡ ಅತ್ಯಂತ ಒಂದಕ್ಕಿಂತ ಒಂದು ಹಿರಿಮೆಯನ್ನ ಹೊಂದಿದ್ದಾಗಿತ್ತು, ಶ್ರೇಯಸ್ಸನ್ನ ಕೊಡುವಂತದ್ದಾಗಿತ್ತು. ಅವನ ಆ ಕರ್ಮದಿಂದ ಅಂತಃಕರಣ ಶುದ್ಧಿಯಾಯಿತು, ಹೃದಯದಲ್ಲಿ ಭಗವಂತನ ಬೇರೆ ಬೇರೆ ರೀತಿಯ ಆಯಾ ಯಜ್ಞಕ್ಕೆ ಸಂಬಂಧಪಟ್ಟ ವಿಶೇಷ ಆಕೃತಿಗಳನ್ನೆಲ್ಲ ಅನುಸಂಧಾನ ಮಾಡಿದ್ದರ ಫಲವಾಗಿ ಅವನಿಗೆ ನಿರಂತರ ಕಣ್ಣು ಮುಚ್ಚಿದಾಗಲೆಲ್ಲ ದೇವ್ರ ನೆನಪಾಗುವಷ್ಟು ಅಭ್ಯಾಸ ಆಗ್ಬಿಡುತ್ತೆ. ನಾವು ಕಣ್ಣು ಬಿಟ್ರೇನೆ ಎದುರುಗಿಡಿದ ಫೋಟೋ ಕಾಣಲ್ಲ, ಮುಚ್ಚಿದ್ರಂತೂ ಇನ್ನೇನ್ ಕಾಣುತ್ತೋ ದೇವರಿಗೆ ಗೊತ್ತು, ಅವನಿಗೂ ಗೊತ್ತಾಗಲ್ಲ ಬಿಡಿ. ನಾವು ಅಷ್ಟು ಫಾಸ್ಟ್ ಆಗಿ ಮನಸ್ಸಲ್ಲಿ ಎಲ್ಲೆಲ್ಲಿ ಓಡಾಡ್ಬಿಡ್ತೀವಿ. ಆ ರೀತಿ ಒಳಗಿನ ದುಸ್ಥಿತಿಯನ್ನ ಎಲ್ಲ ಕಳಚಿಕೊಂಡು ಶಂಖಚಕ್ರ ಗದಾಪದ್ಮ ಯುಕ್ತನಾಗಿರುವ ನಾಲ್ಕು ತೋಳಿನಿಂದ ಕೂಡಿದ ಎತ್ತರದ ಶರೀರದ ನಗೆಯ ಮೋರೆ ಇರುವ ಚಂದದ ದೃಷ್ಟಿಯನ್ನ ನಮ್ಮ ಮೇಲೆ ಹಾಯಿಸುವಂತಹ ರೂಪವನ್ನ ನಿರಂತರ ಮತ್ತೆ ಮತ್ತೆ ಅಂತರ್ಯಾಮಿಯಾಗಿ ಧ್ಯಾನ ಮಾಡಿದ್ರಿಂದ ಅವನಲ್ಲಿ ದಿನ ದಿನದಿಂದ ಹೆಚ್ಚು, ನಿನ್ನೆಗಿಂತ ಇವತ್ತು ಭಕ್ತಿ ಜಾಸ್ತಿ, ಇವತ್ತಿಗಿಂತ ನಾಳೆ ವೈರಾಗ್ಯ ಜಾಸ್ತಿ, ನಾಳೆಗಿಂತ ನಾಳದು ಭಕ್ತಿ ಜಾಸ್ತಿ, ನಾಳದು ಅದರ ಜ್ಞಾನ ಜಾಸ್ತಿ. ಹೀಗೆ ದಿನದಿಂದ ದಿನ ಹಿಂದೆ ದಿವಸ ನೋಡಿದ್ರೆ ಇವತ್ತು ಬೆಟರ್, ಫಾರ್ ಮಚ್ ಬೆಟರ್, ಇವತ್ತು ನಿನ್ನೆಗಿಂತ ಪರವಾಗಿಲ್ಲ, ಹೆಚ್ಚೊತ್ತು ಕೂತ್ಕೊಳ್ಳಿಕ್ಕೆ ಆಯ್ತು, ಕಾಲು ನೆನಪೇ ಆಗ್ಲಿಲ್ಲ, ಇವತ್ತು ಬೆನ್ನು ನೆನಪೇ ಆಗ್ಲಿಲ್ಲ, ಇವತ್ತು ಕೈ ನೆನಪಾಗ್ಲಿಲ್ಲ, ಇವತ್ತು ಕಾಲು ನೆನಪಾಗ್ಲಿಲ್ಲ, ಇವತ್ತು ತೂಕಡಿಸ್ಲಿಲ್ಲ, ಇವತ್ತು ಟೈಮ್ ಏನಾಯ್ತು ಅಂತ ಕೇಳಲಿಕ್ಕೆ ಮನಸ್ಸೇ ಬರಲಿಲ್ಲ, ಇವತ್ತು ಎಲ್ಲಿದ್ದೇನೆ ಅಂತೂ ನೆನಪಾಗ್ಲಿಲ್ಲ, ಇವತ್ತು ಯಾರು ಬಂದೋದ್ರೂ ಗೊತ್ತಾಗ್ಲಿಲ್ಲ ಅಂತ ಒಂದು ದಿವಸದಿಂದ ಒಂದು ದಿವಸಕ್ಕೆ ಬೆಳೆಯುವ ಸ್ಥಿತಿ ಇದ್ರೆ ಮಾತ್ರ ಧ್ಯಾನಕ್ಕೆ ಬೆಳವಣಿಗೆ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ಎಲ್ಲರ ಎದುರುಗಡೆ ನಾವೊಂದು ಧ್ಯಾನ ಮಾಡುವರು ಅಂತ ಒಂದು ಪ್ರದರ್ಶನದ ಕಾರ್ಯಕ್ರಮ ಸಹಜವಾಗಿ ನಡೆದು ಹೋಗ್ಬಿಡುತ್ತೆ. ಹೀಗೆ 1 ಕೋಟಿ ವರ್ಷಗಳ ಕಾಲ ಅವನು ರಾಜ್ಯಭಾರ ಮಾಡಿದ. ಕೊನೆಗೆ ರಾಜ್ಯಭಾರದ ಪ್ರಾರಬ್ಧ ಮುಗಿಯಿತು ಅಂತ ಅವನಿಗೆ ಗೊತ್ತಾಯ್ತು, ನಾನಿನ್ನು ರಾಜ್ಯಭಾರ ಮಾಡ್ಲಿಕ್ಕೆ ಇರುವವನಲ್ಲ, ನನ್ನ ಕರ್ತವ್ಯದಲ್ಲಿ ಪ್ರಜೆಗಳ ಸಂಪರ್ಕ ಏನಿರ್ಬೇಕಿತ್ತೋ ಅದನ್ನು ದೇವರು ಪೂರೈಸಿ ಆಯ್ತು. ಅದರಿಂದಾಗಿ ತಂದೆ ತಾಯಿಗಳಿಂದ ತನಗೆ ಒದಗಿ ಬಂದ ಭೂಭಾಗದ
ಅಧಿಕಾರವನ್ನು ತಂದೆ ಕಾಲಕ್ಕೆ ಸರಿಯಾಗಿ ಹೇಗೆ ತನ್ನ ಕೈಗೆ ಅಭಿಷೇಕ ಮಾಡಿ ಒಪ್ಪಿಸಿದ್ನು ಕೈಗೊಂಚಲನ್ನ, ನಾನು ಹಾಗೆ ನನ್ನ ಮಕ್ಕಳು ನನ್ನ ಸೊಂಟದಿಂದ ಕಿತ್ಕೊಳ್ಳೋ ಮುಂಚೆ ನಾನೇ ಕೊಡಬೇಕು ಅಂತ ಅವನು ತೀರ್ಮಾನ ಮಾಡ. ತೀರ್ಮಾನ ಮಾಡಿ ಮಕ್ಕಳನ್ನ ಕರೆದು ಅವನು ಕೂಡ ಇದೇ ರೀತಿ ಉಪದೇಶಗಳಿಂದ ಸಂಪತ್ತಿನ ದುರುಪಯೋಗ ಆಗದಂತೆ ನೋಡಿಕೊಳ್ಳುವ ಅಭಿಪ್ರಾಯಗಳನ್ನೆಲ್ಲ ತಲೆಗೆ ತುಂಬಿ ನಂತರ ಅವರ ಕೈಗೆ ಕೊಟ್ಟು ಅಭಿಷೇಕ ಮಾಡಿ ಕಳಿಸಿದ. ಅವನು ಆಮೇಲೆ ಸನ್ಯಾಸಿಯಾಗಿ ಕುಲಹ ಮುನಿಗಳದ್ದೊಂದು ಆಶ್ರಮ ಇತ್ತು, ಆ ಆಶ್ರಮಕ್ಕೆ ಬಂದ. ಅದು ಶಾಲಗ್ರಾಮ ಕ್ಷೇತ್ರ ಅಂತ ಹೇಳುತ್ತಾರೆ, ಅದು ಗಂಡಕಿ ನದಿಯ ತೀರವೋ ಅಥವಾ ಇನ್ನೆಲ್ಲೆಲ್ಲಿ ಶಾಲಗ್ರಾಮ ಅಂತ ಊರಿದೆಯೋ ಅದು ಯಾವುದು ಅಂತ ಗೊತ್ತಿಲ್ಲ. ಕೊಟ್ಟಂತೂ ಆ ಕ್ಷೇತ್ರಕ್ಕೆ ಬಂದ. ಆ ಕ್ಷೇತ್ರದಲ್ಲಿ ಶ್ರೀಹರಿಯ ವಿಶೇಷವಾದ ರೂಪವನ್ನ ಸಾಕ್ಷಾತ್ತಾಗಿ ಋಷಿಗಳು ಕಂಡು ತಪಸ್ ಮಾಡ್ತಾ ಇದ್ದ ಜಾಗ. ಇವತ್ತಿಗೂ ಕೂಡ ಆ ಜಾಗದಲ್ಲಿ ಯಾರಾದರೂ ಕೂತು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಕೂತ ಅಂದ್ರೆ ಶ್ರೀಹರಿಯ ರೂಪ ಆತನ ಮನಸ್ಸಿಗೆ ಅತ್ಯಂತ ಹತ್ತಿರದಲ್ಲಿ ಕಾಣುತ್ತೆ ಅಂತ ಭಾಗವತ ಹೇಳುತ್ತೆ. ಯತ್ರ ಹವಾವ ಭಗವಾನ್ ಹರಿಹಿ ಅದ್ಯಾಪಿ ತತ್ರತ್ಯಾನ ನಿಜ ಜನಾನ ವಾತ್ಸಲ್ಯೇನ ಸಂಧಿ ಸನ್ನಿಧಾಪ್ಯತೆ ಇಚ್ಛಾರೂಪೇಣ. ಇವತ್ತಿಗೂ ಆ ಸನ್ನಿಧಿ ಹಾಗೇ ಇದೆ. ಗಂಡಕ್ಕಿ ನದಿಯ ತೀರದಲ್ಲಾದ್ರೆ ಅಲ್ಲಿರುವ ಶಿಲೆಗಳಲ್ಲಿ ಎಲ್ಲವೂ ಕೂಡ ಆವಾಹನೆ ಮಾಡದೆ ಭಗವಂತನ ಸನ್ನಿಧಾನ ಇರುವ ವಿಶಿಷ್ಟವಾದ ಶಿಲೆ ಅಂತ ಶಾಲಗ್ರಾಮಕ್ಕೆ ಒಂದು ಬೆಲೆ ಇದೆ. ಬೇರೆ ಎಲ್ಲ ಪ್ರತೀಕಗಳಿಗೆ ನಾವು ಆವಾಹನೆ ಮಾಡಬೇಕು. ನಾವು ಹೃತ್ಕಮಲ ಮಧ್ಯದಿಂದ ಅಥವಾ ಸೂರ್ಯಮಂಡಲದಿಂದ ಅಥವಾ ಅಗ್ನಿಮಂಡಲದಿಂದ ಹೀಗೆ ಮೂರು ಕಡೆಯಿಂದ ತಂದು ಆವಾಹನೆ ಮಾಡುವುದಿದೆ. ಆದರೆ ಶಾಲಗ್ರಾಮ ಒಂದಕ್ಕೆ ಮಾತ್ರ ಅದರಲ್ಲಿ ಆವಾಹನೆ ಮಾಡಿ ಮತ್ತೆ ಪೂಜೆ ಮಾಡುವ ಕ್ರಮ ಇಲ್ಲ. ಆವಾಹನೆ ಬೇಕಿಲ್ಲ, ನೇರವಾಗಿ ಧ್ಯಾಯಾನಿ ಧ್ಯಾನ ಸ್ಮರ್ಪಯಾನಿ ಅಂತ ಶುರು ಮಾಡುವುದೇ. ಅದು ಮಧ್ಯಾಹ್ನ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಬೆಳಗ್ಗೆ ಆಗಿರ್ಬೋದು, ಯಾರು ಬೇಕಾದ್ರೂ ಪೂಜೆ ಮಾಡ್ಲಿಕ್ಕೆ ಆಗುವಂತಹ ಒಂದು ವಿಶಿಷ್ಟ ಸನ್ನಿಧಾನ ಅದು. ಅದರ ಪೂಜೆಯ ಜೊತೆಗೆ ಭಕ್ತಿ ಇರಬೇಕು. ಸುಮ್ಮನೆ ನಾನು ಪೂಜೆ ಮಾಡಿದೆ ಅಂತ ಹತ್ತಾರು ಜನರ ಜೊತೆಗೆ ನನ್ನ ಅಸ್ತಿತ್ವದ ಹೆಗ್ಗಳಿಕೆಯ ಹೆಚ್ಚಳಿಕೆಗಾಗಿ ಮಾಡಿದರೆ ಏನು ವಿಶೇಷ ಫಲ ಇಲ್ಲ ಅಷ್ಟೆ. ಆದ್ರಿಂದ ಭಗವಂತನ ವಾತ್ಸಲ್ಯ ಇವತ್ತಿಗೂ ಅದರಲ್ಲಿ ಲಭ್ಯ ಇದೆ ಅಂತ ಉತ್ತರ ಸಿಕ್ತು. ಯತ್ರ ಆಶ್ರಮ ಪದಾನಿ ಉಭಯತೋ ನಾಭಿರ್ದೃಷ್ಟಶ್ಚ ಚಕ್ರೈಹಿ ಚಕ್ರನದೀ ನಾಮ. ಚಕ್ರನದಿ ಅಂತ ಅದಕ್ಕೆ ಹೆಸರು. ಚಕ್ರನದಿ ಅಂದ್ರೆ ಗಂಡಕಿ. ಅಲ್ಲಿ ಹುಟ್ಟುವ ಪ್ರತಿಯೊಂದು ಶಿಲೆಯಲ್ಲೂ ಕೂಡ ಒಳಗಿನಿಂದ ಚಕ್ರ ಇರುತ್ತೆ. ಅದನ್ನೆಲ್ಲ ಏನೋ ವಜ್ರಕೀಟ ಅದು ಕೊರಿಯುತ್ತೆ ಹಾಗೆ ಹೀಗೆ ಅಂತ ಏನೋ ಕತೆ ಹೇಳ್ತಾರೆ. ಅದು ಯಾವುದು ವಜ್ರಕೀಟ ಕೊರಿಯುವುದಲ್ಲ, ಒಂದು ಕೀಟ ನಿಮಗೆ ಚೇರಟೆ ಗೊತ್ತಿದ್ರೆ ಅದು ಮುಟ್ಟಿದ ತಕ್ಷಣ ಹಿಂಗೆ ಚಕ್ಕುಳಿ ಆಗ್ಬಿಡುತ್ತೆ. ಅಂಥದ್ದೊಂದು ಜೀವಿ ಒಂದು ಕಾಲದಲ್ಲಿ ಇದೆಲ್ಲ ಆಗ್ಲಿಕ್ಕೆ ಏನಿಲ್ಲ ಅಂದ್ರೂ ಒಂದು 50 ಲಕ್ಷ 2 ಕೋಟಿ 3 ಕೋಟಿ ವರ್ಷದ ಹಿಂದಿನ ಕಥೆ ಇದು. ಇದನ್ನ ನಾವು ಪ್ರೂವ್ ಮಾಡಿದ್ರೆ ಅವ್ರ ಇತಿಹಾಸ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ 2000 ವರ್ಷದ ಹಿಂದಿನವರದ್ದೆಲ್ಲ. ಆ ಕಾಲದಲ್ಲಿ ಬೆಟ್ಟದ ನಡುವೆ ಸಿಕ್ಕಿಬಿದ್ದಂತಹ ಈ ಹುಳಗಳು ಮಣ್ಣಿನಲ್ಲಿ ಮರ್ಜಾದ್ಮೇಲೆ ಅದು ಒತ್ತಿಕೊಂಡ ಕಾಲದಲ್ಲಿ ಬಹಳ ಕಾಲ ಹೋದ್ಮೇಲೆ ಮತ್ತೂ ಗಟ್ಟಿ ಗಟ್ಟಿ ಗಟ್ಟಿಯಾಗಿ. ಅದರ ವಿಶೇಷತೆ ಏನಂದ್ರೆ ಆ ಶಿಲೆಯಲ್ಲಿ ಎಲ್ಲ ತರದ ಧಾತುಗಳು ಒಟ್ಟಿಗಿರುತ್ತೆ. ಆ ಕಲ್ಲಿನಲ್ಲಿ ಬಂಗಾರ ಬೆಳ್ಳಿ ಯಾವ್ದು ಧಾತುಗಳು ಯಾವ ರೀತಿಯ ಪ್ರಮಾಣದಲ್ಲಿ ಇರಬೇಕು ಅದೇನೋ ದೈವಿಕವಾದ ವಿಚಿತ್ರವಾದ ಒಂದು ಸಾಂಕರ್ಯ ಅಂದ್ರೆ ಸಂಯೋಗ ಅಥವಾ ಮಿಶ್ರಣ ಅಲ್ಲಿ ಕಾಣುತ್ತೆ. ಆ ಮಿಶ್ರಣದಿಂದ ಕೂಡಿದ ಕಲ್ಲಿನಲ್ಲಿ ಈ ಕುಪ್ಪಟೆ ಒಳಗೆ ಸತ್ತು ಹೋಗುತ್ತೆ. ಸತ್ತು ಹೋಗಿ ಆ ಜಾಗ ಮೃದು ಆಗಿದ್ದು ಆಮೇಲೆ ನಿಧಾನಕ್ಕೆ ನೀರಿನಲ್ಲಿ ಬಿದ್ದು 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 ಆ ಭಾಗದ ಕಲ್ಲೆಲ್ಲ ಸವೆದು ಹೋಗುವಾಗ ಒಂದು ಜಾಗದಲ್ಲಿ ಒಳಗೆ ಎಲ್ಲಿ ಹುಳ ಇತ್ತು ಆ ಭಾಗದ ಒಂದು ಕಡೆಗೆ ಕಲ್ಲು ಸವೆದಾಗ ಓಪನ್ ಆಗುತ್ತೆ ಬಾಯಿ. ಬಾಯಿ ಓಪನ್ ಆದಾಗ ನೀರಿನ ವೇಗಕ್ಕೆ ಒಳಗಿರುವ ಮೆದುವಾದ ಭಾಗ ಕೊಚ್ಕೊಂಡು ಹೋಗುತ್ತೆ. ಕೊಚ್ಕೊಂಡು ಹೋದಾಗ ಅದು ಇದ್ದ ಜಾಗದಲ್ಲಿ ಕಲ್ಲು ಒತ್ತಿದ್ದು ಏನೊಂದು ಚಿಹ್ನೆ ಇರುತ್ತೆ ಚಕ್ರದ್ದು, ಅದು ಹಾಗೆ ಉಳಿದಿರುತ್ತೆ. ನೀವು ತೆಗೆದು ನೋಡಿದ್ರೆ ಅದರಲ್ಲಿ ಒಂದು ಬಾಯಿ ಕಾಣುತ್ತೆ. ಬಾಯಿ ಒಳಗೆ ಯಾರಪ್ಪ ಇಷ್ಟು ಚೆನ್ನಾಗಿ ಚಕ್ರ ಬಿಡಿಸಿದ್ದಾರೆ ಅಂತ ಕಾಣುವ ಒಂದು ನಮ್ಮ ಕಲ್ಪನೆಗೂ ಸಿಗದೆ. ನಮ್ಮ ಹತ್ರ ಡಿಸೈನರ್ ಇರುವಂತಹ ಅನೇಕ ವಸ್ತುಗಳನ್ನು ಕೊಟ್ಟರು ಅಷ್ಟು ಚೆನ್ನಾಗಿ ನಮ್ಗೆ ಮಾಡ್ಲಿಕ್ಕೆ ಬರಲ್ಲ. ಅಷ್ಟು ಚಂದದ ಚೂಪಿರುವ ಚಕ್ರಗಳು ಎರಡೂ ಭಾಗಗಳಲ್ಲಿ ಕಾಣುತ್ತೆ. ಕೆಲವೊಮ್ಮೆ ಒಂದೇ ಕಡೆ ಇರುತ್ತೆ, ಕೆಲವೊಮ್ಮೆ ಎರಡು ಕಡೆ ಇರುತ್ತೆ. ಇಂಥದ್ದು ಸುಮಾರು 15-20 ಚಕ್ರಗಳಿರ್ತವೆ ಒಳಗೆ. ಕೆಲವೊಮ್ಮೆ ಒಂದೊಂದ್ರೊಳಗೆ ಅದು ಒಂದ್ ಕಲ್ಲು ಹೇಗ್ ಬೇಕಾದ್ರೂ ಸಿಕ್ಕಾಕೊಂಡಿರ್ಬೋದಲ್ಲ. ಚಿಕ್ಕ ಹುಳ ಇದ್ರೆ ಚಿಕ್ಕ ಚಕ್ರ ಇರುತ್ತೆ, ದೊಡ್ಡ ಹುಳ ಇದ್ರೆ ದೊಡ್ಡ ಚಕ್ರ ಇರುತ್ತೆ. ಇದು ಕೇವಲ ಗಂಡಕಿ ನದಿಯಲ್ಲಿ ಸಿಗುದು ಅಂತ ಅನ್ಕೊಳ್ಬೇಡಿ, ಜಗತ್ತಿನ ಯಾವ ಭಾಗದಲ್ಲಿ ಬೇಕಾದ್ರೂ ಸಿಗುತ್ತೆ. ಆದ್ರೆ ಹರಿಸನ್ನಿಧಾನವಾಗಿ ಪೂಜೆಗೆ ಉಪಯೋಗ ಆಗುವಂತ ಕಲ್ಲು ಅಂತ ಹೇಳುವಂತದ್ದು ಇದು ಮಾತ್ರ. ಯಾಕೆಂದ್ರೆ ಉಳಿದ ದೇಶ ನೀವು ಸುಮ್ಮನೆ ನೆಟ್ಟಲ್ಲಿ ಹಾಕಿ ನೋಡಿದ್ರೆ
ಚಾಲಕನಾಮದ ಬಗ್ಗೆ ತಿಳ್ಕೊಳ್ಳಿಕ್ಕೇನೆ ನಮಗೊಂದು ಜೀವನ ಬೇಕು, ಅಷ್ಟಿದೆ ಅದರ ಮಾಹಿತಿಗಳು. ನಾವು ಏನೋ ಒಂದ್ ಕಲ್ಲು ಏನ್ರಿ, ಕಲ್ಲಿನ ಬಗ್ಗೆ ಏನ್ರಿ ಹೇಳ್ತೀವಿ ಅಂತ ಕೇಳಿದ್ರೆ, ನೀವು ಒಂದ್ಸಲ ಆ ರತ್ನಶಾಸ್ತ್ರವನ್ನ ಗೊತ್ತಿದ್ದವ್ರ ಹತ್ರ ಅಥವಾ ಶಿಲೆಯನ್ನು ಶಿಲ್ಪಗಳನ್ನ ಯಾರು ಮಾಡ್ತಾರ ಅವ್ರ ಹತ್ರ ಹೋಗಿ ಕೂತ್ರೆ ನೀವೊಂದು ಪ್ರಪಂಚವೇ ತೆರ್ಕೊಳತ್ತ ಅದ್ರ ಮುಂದೆ. ಅದರಲ್ಲಿ ಹೆಣ್ಣು ಶಿಲೆ, ಗಂಡು ಶಿಲೆ, ನಪುಂಸಕ ಶಿಲೆ, ಅದರಲ್ಲಿ ಶಿಲೆಗಳಲ್ಲಿ ಬಳಸುವಂತ ಪದಾರ್ಥಗಳಲ್ಲಿರುವ ದಿಕ್ಕು, ಅದರಲ್ಲಿ ಇರ್ಬೇಕಾದ್ರ ಗೆರೆ ಇತ್ಯಾದಿಗಳು ಎಲ್ಲವೂ ಕೂಡ ದಾಖಲೆ ಆಗುತ್ತೆ. ಅಂತ ಒಂದು ವಿಶಿಷ್ಟವಾದ ಸನ್ನಿಧಾನ ಚಕ್ರತೀರ್ಥದಲ್ಲಿ, ಚಕ್ರ ನದಿಯಲ್ಲಿ ಕಾಣಿಸುತ್ತೆ. ಆ ನದಿಯಲ್ಲಿರುವ ಆಶ್ರಮ ದೇಶದಲ್ಲಿ ಈ ಭರತ ವಾಸ ಮಾಡಿ ಭಗವಂತನ ಪೂಜೆಗಾಗಿ ನಿಂತ. ಅಂದ್ರೆ ಚಕ್ರತೀರ್ಥಕ್ಕೆ ಚಕ್ರ ನದಿ, ಚಕ್ರ ನದಿ ಅಂತಂದ್ರೆ ಗಂಡಕಿ ನದಿ, ಅದರ ಒಳಗೆ ಹುಟ್ಟಿದಂತಹ ಎಲ್ಲ ಶಿಲೆಗಳಲ್ಲೂ ಒಂದು ಚಕ್ರ ಇರುತ್ತೆ. ಆ ಚಕ್ರದ ಉಪಾಸನೆ ಅಂದ್ರೆ ಕೆಲವೊಂದ್ಸರ್ತಿ ಅದು ಓಪನ್ ಆಗದೇ ಇದ್ರೆ ಶಾಲಗ್ರಾಮ ಶಿಲೆ, ಅಲ್ಲಿ ಏನ್ ಸಿಕ್ಕಿದ್ರು ಶಿಲೆನೆ, ಸನ್ನಿಧಾನದಲ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ಅದಕ್ಕೊಂದು ಹೆಸರು ಕೊಡ್ತೇವೆ. ಹೆಸರು ಕೊಡುವಾಗ ಅದಕ್ಕೊಂದು ಲಕ್ಷಣ ಬೇಕು, ಆಸನ ಬೇಕು, ಬಾಯಿ ಬೇಕು, ಚಕ್ರ ಬೇಕು, ಏನಾದ್ರೂ ಚಿಹ್ನೆ ಬೇಕು. ಆ ಚಿನ್ ಶಿಲೆಯಲ್ಲೇ ಒಂದು ಆಕೃತಿ ಇದ್ದಾಗ ಅದಕ್ಕೆ ಬೇರೆ ಬೇರೆ ಗುಣ ಬರುತ್ತೆ. ಆ ಗುಣದಿಂದ ಪ್ರತ್ಯೇಕವಾಗಿ ಅವನು ಯಾವ ಮಂತ್ರದ ಉಪದೇಶ ಇರುತ್ತೋ ಆ ಮಂತ್ರದ ಶಾಲಗ್ರಾಮವನ್ನು ನಿತ್ಯ ಜಪಿಸಿ ಅದರ ಮೂಲಕ ಅವನ ಅಭಿಷೇಕ ಮಾಡ್ತಾ ನಿತ್ಯ ಪ್ರಾರ್ಥನೆ ಮಾಡಿದ್ರೆ ಆ ಮಂತ್ರದ ಸಿದ್ಧಿ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಶಾಲಗ್ರಾಮಕ್ಕೆ ಅಷ್ಟು ಮಹತ್ವ ಇದೆ. ಶಾಲಗ್ರಾಮ ಶಿಲೆ ಅಂತನ್ನುವಂತಹದ್ದು ಅಪರೂಪದ ವಸ್ತು. ಅದು ಮನೆಯಲ್ಲಿ ಇದ್ರೆ ಅದನ್ನ ದಯವಿಟ್ಟು ಯಾರಿಗೂ ಕೊಡಬಾರದು, ಕೊಡಬೇಡಿ. ಅದು ಮನೆಯಲ್ಲಿ ಇದ್ರೆ ಅದನ್ನ ಚೆನ್ನಾಗಿ, ಏನು ನಮ್ಗೆ ಮಂತ್ರ ಗಿಂತ್ರ ಗೊತ್ತಿಲ್ಲ ಅಂದ್ರೂ ಕೂಡ ನಾರಾಯಣನ ನಾಮವನ್ನ ಹೇಳಿ ಅಥವಾ ವಾಸುದೇವ ದ್ವಾದಶಾಕ್ಷರ ಹೇಳಿ, ನಾರಾಯಣ ಅಷ್ಟಾಕ್ಷರ ಹೇಳಿ ಜಪಿಸಿದ್ರೆ ಸಾಕು. ನೀರ್ ಹಾಕಿ ಅದ್ರ ಮೂಲಕ ತೆಗ್ದಿಟ್ರೆ ಸಾಕು, ಇಷ್ಟೇ ತೀರ್ಥಕ್ಕೆ ಅಂತ ಅದನ್ನ ತಗೊಂಡ್ರೆ ಮುಗಿದೋಯ್ತು. ಮತ್ತೆ ಬೇರೆ ಏನೂ ಬೇಕಿಲ್ಲ ಅದಕ್ಕೆ. ನನ್ಗೆ ಏನು ಅಂದ್ರೆ ತಪ್ಪು ಕಲ್ಪನೆ, ಕೆಲವೊಂದ್ಸರ್ತಿ ಅದಕ್ಕೆ ಹಾಗೆ ಮಾಡ್ಬೇಕಂತೆ, ಹೀಗ್ ಮಾಡ್ಬೇಕಂತೆ ನೂರಾರು ಕಥೆಗಳನ್ನ ಹೇಳ್ತಾರೆ. ನಮ್ಗೆ ಪೂಜೆ ದೇವರ ಜೊತೆಗಿನ ಸಂಬಂಧದ ಉದ್ದೇಶ ಮಾತ್ರ ಆಗಿದ್ರೆ ನಾವು ಯಾವ ವಿಶೇಷ ನಿಯಮಗಳನ್ನು ಕೂಡ ತಲೆ ಮೇಲೆ ಹೊತ್ಕೊಂಡು ಕಷ್ಟ ಆಯ್ತು ಅಂತ ಅನ್ಕೊಳ್ಬೇಕು. ಶುದ್ಧತೆ ಕಾಪಾಡಿಕೊಳ್ಬೇಕು, ಯಾಕಂದ್ರೆ ನಮ್ಮ ಶೌಚ ಅನ್ನೋದೇ ಕಾರ್ಯದ ಪ್ರಧಾನ ಉದ್ದೇಶ. ಆ ಶೌಚವನ್ನು ಕಾಪಾಡಿಕೊಂಡು ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ರೆ ಅದು ಇರುವ ಜಾಗದಲ್ಲಿ, ಶಾಲಗ್ರಾಮ ಯಾವ ಮನೆಯಲ್ಲಿ ಇರುತ್ತೆ ಅದೊಂದು ಕ್ಷೇತ್ರವಾಗುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಯಾವ ಮನೆಯಲ್ಲಿ 12 ಶಾಲಗ್ರಾಮಕ್ಕಿಂತ ಮಿಗಿಲಾಗಿ ಇದ್ರೆ ಅದು ಒಂದು ತೀರ್ಥಕ್ಷೇತ್ರಕ್ಕೆ ನಾವು ಹೊರಗೆ ಹೋಗಿ ಬಂದ್ರೆ ಏನ್ ಪುಣ್ಯವೋ ಅಷ್ಟು ಪುಣ್ಯ ನಿತ್ಯ ಮನೆಯಲ್ಲೇ ಆ ಸಂಪಾದನೆಯನ್ನ ಆ ಮನೆಯಲ್ಲಿ ವಾಸ ಮಾಡಿದವನಿಗೆ ಸಿಗುತ್ತೆ ಅನ್ನೋದ್ರ ಮಹತ್ವವನ್ನೆಲ್ಲ ತುಂಬಾ ಹೇಳ್ತಾರೆ. ಒಟ್ಟು ಭಗವಂತನನ್ನು ತಂದು ನಿಲ್ಲಿಸುತ್ತೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಟ್ಟಿ ಇನ್ನೊಂದು 2 ಪ್ಯಾರ ಮುಗಿದ್ರೆ ಮುಂದಿನ ಅಧ್ಯಾಯ ಮುಗಿಯುತ್ತೆ. ಸಾ ಶ್ರೀ ಹರಿಪ್ರಿಯ ಪಾಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಾತ್ಮನಿ ನಾರಾಯಣೇತಿ ಸಮರ್ಪಯಾಮಿ. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಭೂತಾನ್ ಭೂಯಾತ್ ವಿಶ್ವಸ್ಯ ಮಂಗಳಂ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು.